ಮೊದಲ ಅಧ್ಯಾಯ ಯಾವುದು ವಾಲಿಬಾಲ್ ಇದರಲ್ಲಿ ಎರಡು ಕೌಶಲಗಳ ಬಗ್ಗೆ ತಿಳ್ಕೊಳ್ತೇವೆ ಮೊದಲನೇದಾಗಿ ಅಂಡರ್ ಹ್ಯಾಂಡ್ ಸರ್ವಿಸ್ ಮತ್ತೊಂದು ಅಂಡರ್ ಹ್ಯಾಂಡ್ ಪಾಸ್ ಈ ಎರಡು ಕೌಶಲಗಳ ಬಗ್ಗೆ ಭಾಳ ಸರಳವಾಗಿ ಇವತ್ತಿನ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ ಮೊದಲು ನಾವು ನೋಡೋಣ ವಾಲಿಬಾಲ್ನಲ್ಲಿ ಅಂಡರ್ ಆರ್ಮ್ ಸರ್ವಿಸ್ ಮಾಡುವಂತಹ ಕೌಶಲವನ್ನು ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ಮೊದಲು ನಿಲುವು ಅಥವಾ ಸ್ಟ್ಯಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಕಾಲುಗಳನ್ನು ಹಿಂದೆ ಮುಂದೆ ಇಟ್ಟು ನಿಂತ್ಕೊಂಡಿರಬೇಕು ಆಟಗಾರನು ಅಂಗೈಯಿಂದ ಚೆಂಡನ್ನು ಸೊಂಟದ ನೇರಕ್ಕೆ ಹಿಡಿದಿರಬೇಕು ಮತ್ತು ಮೊಣಗಾಲುಗಳು ಸ್ವಲ್ಪ ಬಾಗಿರಬೇಕು ಸೊಂಟವು ಕೂಡ ಸ್ವಲ್ಪ ಬಾಗಿರಬೇಕು ಬೆನ್ನು ನೇರವಾಗಿರಬೇಕು ದೇಹದ ಭಾರವು ಎರಡೂ ಕಾಲುಗಳ ಮೇಲೆ ಸಮನಾಗಿರಬೇಕು ನೆಕ್ಸ್ಟು ನಿಲುವಿನ ಬಗ್ಗೆ ತಿಳ್ಕೊಂಡಿವಿ ಈಗ ನಾವು ನಿರ್ವಹಣೆಯನ್ನು ಯಾವ ರೀತಿ ಅನ್ನೋದನ್ನು ನೋಡೋಣ ಚೆಂಡನ್ನು ಸ್ವಲ್ಪ ಎತ್ತರಕ್ಕೆ ತೂರಬೇಕು ಮತ್ತು ಬಲಗೈಯನ್ನು ದೇಹದ ಹಿಂಭಾಗಕ್ಕೆ ತರ್ತಾ ಮೊಣಗೈಯನ್ನು ನೇರವಾಗಿಸಬೇಕು ಈ ಸಂದರ್ಭದಲ್ಲಿ ದೇಹದ ಭಾರ ಏನಿದೆ ಅದು ಹಿಂದಿನ ಕಾಲಿಗೆ ವರ್ಗಾವಣೆ ಆಗುತ್ತೆ ಹೊಡೆಯುವ ಕೈ ಅಂದರೆ ಬಲಗೈಯಲ್ಲಿ ಸಾಮಾನ್ಯವಾಗಿ ಹೊಡಿತೇವೆ ಚಲನೆಯ ಜೊತೆಗೆ ದೇಹದ ಭಾರವನ್ನು ದೇಹದ ಮುಂಭಾಗಕ್ಕೆ ವರ್ಗಾಯಿಸಬೇಕು ಆಟಗಾರನು ಸ್ವಲ್ಪ ಬಾಗಿ ಚೆಂಡಿನ ಕೆಳ ಮತ್ತು ಹಿಂಭಾಗಕ್ಕೆ ಸಂಪರ್ಕಿಸಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಫಾಲೋತ್ರ ಹೇಗಾಗುತ್ತೆ ಚೆಂಡನ್ನು ಹೊಡೆದ ನಂತರ ಬಲಗೈ ಮುಂದಕ್ಕೆ ತಗೊಂಡು ಬಂದು ಮೇಲಕ್ಕೆ ಚಲಿಸಬೇಕು ಇದರ ಜೊತೆಗೆ ಮೊಣಗಾಲುಗಳು ಸಹ ನೇರವಾಗಿರಬೇಕು ಈ ಸಂದರ್ಭದಲ್ಲಿ ಅಂತ್ಯಾನುಗತ ಕ್ರಿಯೆಯು ಕ್ರಿಯೆಯ ಜೊತೆಗೆ ದೇಹದ ಸಮತೋಲನವನ್ನು ಬ್ಯಾಲೆನ್ಸನ್ನು ಕಾಯ್ದುಕೊಳ್ಬೇಕು ಅದನ್ನು ಹಿಂದಿನ ಕಾಲನ ಮುಂದಕ್ಕೆ ತರುವ ಮೂಲಕ ಆ ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳುವಂಥದ್ದು ಇದೀಗ ನಾವು ನೋಡೋಣ ಎರಡನೇ ಕೌಶಲವನ್ನು ಅಂಡರ್ ಹ್ಯಾಂಡ್ ಪಾಸ್ ಈ ಅಂಡರ್ ಹ್ಯಾಂಡ್ ಪಾಸ್ ಏನಿದೆ ಈ ಕೌಶಲವನ್ನು ಸಾಮಾನ್ಯವಾಗಿ ಸರ್ವೀಸ್ ಮಾಡಿದಂತಹ ಚೆಂಡನ್ನು ರಿಸೀವ್ ಮಾಡುವುದಕ್ಕಾಗಿ ಅಥವಾ ಸೆಟ್ಟರ್ಗೆ ಕಳುಹಿಸುವುದಕ್ಕಾಗಿ ಉಪಯೋಗಿಸ್ತಾರೆ ಅದ್ರ ಜೊತೆಯಲ್ಲಿ ಸ್ಮ್ಯಾಶ್ ಮಾಡಿದಂತಹ ಚೆಂಡನ್ನು ರಕ್ಷಣಾತ್ಮಕವಾಗಿ ಆಡಲಿಕ್ಕೆ ಬಳಸ್ತಾರೆ ಇದರಲ್ಲಿ ಫೋರ್ ಆಮ್ ಇದನ್ನು ಫೋರಾಮ್ ಏನು ಪಾಸ್ ಅಂತಲೂ ಕರೀತಾರೆ ನಿಲುವಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಿಲುವಿನಲ್ಲಿ ಡಯಾಗ್ನಲ್ ಮತ್ತು ಪ್ಯಾರಲಲ್ ಅಂತ ಎರಡು ವಿಧದ ನಿಲುವಿದೆ ನಿಲುವು ಯಾವಾಗಲೂ ಆರಾಮವಾಗಿರಬೇಕು ಆದರೆ ವೇಗವಾಗಿ ಚಲಿಸಲು ಸಹಕಾರಿಯಾಗುವಂತಿರಬೇಕು ಕಾಲುಗಳು ಭುಜದ ಅಂತರಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ತುದಿಗಾಲುಗಳು ಒಳಮುಖವಾಗಿರಬೇಕು ದೇಹದ ಒಳಗಡೆ ಬಾಗಿರಬೇಕು ದೇಹದ ಭಾರವು ಕಾಲುಗಳ ಮುಂಭಾಗದಲ್ಲಿ ಹಂಚಿಕೆಯಾಗಿರಬೇಕು ಸೊಂಟದ ಜೊತೆಗೆ ಮೊಣಗಾಲುಗಳು ಸ್ವಲ್ಪ ಬಾಗಿರಬೇಕು ಭುಜವು ಭುಜದ ಭಾಗವು ಮೊಣಗೈಗಳಿಗಿಂತ ಸ್ವಲ್ಪ ಮುಂದೆ ಬಂದಿರಬೇಕು ಮತ್ತು ತೋಳುಗಳು ಸಡಿಲವಾಗಿದ್ದು ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಬೇಕು ಈ ಮೇಲ್ಗಂಡ ನಿಲುವು ಈಗ ಏನು ಹೇಳಿದ್ದೇನೆ ಆ ನಿಲುವಿನಲ್ಲಿ ಕಾಲುಗಳ ಸ್ಥಿತಿಯು ಹಿಂದೆ ಮುಂದೆ ಇದ್ದಾಗ ಅದನ್ನು ಡಯಾಗ್ನಲ್ ನಿಲುವು ಸ್ಟ್ಯಾನ್ಸ್ ಅಂತ ಕರೀತಾರೆ ಅದು ಸಮಾನ ಆಗಿದ್ದರೆ ಅದನ್ನು ಪ್ಯಾರಲಲ್ ಸ್ಟಾನ್ಸ್ ಅಂತ ಕರೀತಾರೆ ಇದೀಗ ನಾವು ನೋಡೋಣ ವಾಲಿಬಾಲ್ ಅಂಡರ್ ಆಮ್ ಪಾಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗಳ ಹಿಡಿತದಲ್ಲಿ ಮೂರು ವಿಧದ ಹಿಡಿತ ಇದೆ ಅದನ್ನು ಹಸ್ತದ ಮೇಲೆ ಹಸ್ತವನ್ನು ಇರಿಸುವಂತಹ ಹಿಡಿತ ಮುಷ್ಟಿಯ ಹಿಡಿತ ಮತ್ತು ಕೈಗಳ ಬೆರಳುಗಳ ಹಿಡಿತ ಅಂತ ಕರಿತೇವೆ ಇದು ಯಾವುದಾದ್ರೂ ಒಂದು ಹಿಡಿತವನ್ನು ನಾವು ಹಿಡ್ಕೊಂಡಿರ್ತೇವೆ ಪಾಸ್ ಮಾಡುವಂತಹ ಕ್ರಿಯೆ ಪಾಸ್ ಮಾಡುವ ಕ್ರಿಯೆಯನ್ನು ತಾಳಬದ್ಧವಾಗಿ ನಿರ್ವಹಿಸಬೇಕು ರಿಧಮಕ್ಕೆ ಆಗಿರಬೇಕು ಎರಡೂ ಮುಂಗೈಗಳ ಸಹಾಯದಿಂದ ಮೊಣಗೈ ನೇರವಾಗಿಸಿ ನಿರ್ವಹಿಸುವಂಥದ್ದು ಕಾಂಟ್ಯಾಕ್ಟ್ ಮಾಡೋದು ಹಾಗೆ ಚೆಂಡು ಅಂಗೈ ಮಣಿಗಟ್ಟಿನ ಮೇಲ್ಭಾಗದಿಂದ ನೀವು ಅಲ್ಲಿ ಕಾಣ್ತಾ ಇದ್ದೀರಿ ಮೇಲಿನ ಚಿತ್ರದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಮುಂಬೈಗೆ ಸಂಪರ್ಕಿಸಬೇಕು ಚೆಂಡು ಕಳಿಸಿದ ನಂತರ ದೇಹದ ಚಲನೆಯು ಚೆಂಡಿನ ದಿಕ್ಕಿಗೆ ಮುಂದುವರಿಬೇಕು ಅದನ್ನು ನಿಲ್ಲಿಸಬಾರದು ಇದಿಷ್ಟು ವಾಲಿಬಾಲ್ನಲ್ಲಿ ಅಂಡರ್ ಆಮ್ ಪಾಸ್ ಅದರ ಜೊತೆಯಲ್ಲಿ ಅಂಡರ್ ಆಮ್ ಸರ್ವಿಸ್ ಬಗ್ಗೆ ಈ ಒಂದು ಸೆಷನನ್ನು ವೀಕ್ಷಿಸಿದಂಥ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರಥಮ ದಿನದ ಇಂದಿನ ಈ ಒಂದು ಸೇತುಬಂಧದ ಹತ್ತನೇ ತರಗತಿ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇವೆ ಥ್ಯಾಂಕ್ ಯು